ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಂಜಿ, ಯೋಗ ವಿಸ್ಮಯ ಸಂಸ್ಥೆಯಿಂದ. ಆತ್ಮೀಯರೇ, ಎಲ್ಲ ಶಿಬಿರಾರ್ಥಿಗಳು ಹಾಗೆ ಸಾವಿರಾರು ಜನ ವಾಟ್ಸಾಪಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ನನಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ವಿಷಯ, ದಯವಿಟ್ಟು ನೀವೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ತಾ ಇದ್ದೀರಾ, ಎಣ್ಣೆಯ ಬಗ್ಗೆ ನಮಗೆ ಮಾಹಿತಿ ಕೊಡಿ, ನಾವು ಉಪಯೋಗಿಸ್ತಾ ಇರತಕ್ಕಂಥ ಎಣ್ಣೆ ತಗೋಬೋದಾ, ಅಥವಾ ಯಾವ ಎಣ್ಣೆ ಒಳ್ಳೆಯದು ಆರೋಗ್ಯಕ್ಕೆ, ಡಯಾಬಿಟಿಸ್ ಇದ್ದರೆ ಯಾವ ಎಣ್ಣೆ ಒಳ್ಳೆಯದು, ಹೀಗೆ ನಾನಾ ರೀತಿಯ ಎಣ್ಣೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದ್ಮೇಲೆ ನಾವು ದಿನನಿತ್ಯ ಸಾಂಬಾರು ಮಾಡಲಿ, ಪಲ್ಯ ಮಾಡಲಿ, ಅಥವಾ ಏನೇ ಸಿಹಿ ಪದಾರ್ಥಗಳನ್ನು ಮಾಡಲಿ, ಅಥವಾ ಕರ್ದಿದ್ದು ಉರಿದಿದ್ದು ಮಾಡಲಿ, ಈ ರೀತಿ ನಾನಾ ಆಯಾಮದಲ್ಲಿ ನಾವು ಎಣ್ಣೆಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ಇತ್ತೀಚಿನ ದಿನದಲ್ಲಂತೂ ಹಾರ್ಟಿಗೊಂದು, ಕಿಡ್ನಿಗೊಂದು, ಫ್ಯಾಟಿಗೊಂದು, ಇನ್ಯಾವುದೋ ಕೊಲೆಸ್ಟ್ರಾಲಿಗೊಂದು ಅಂತ ನಾನಾ ರೀತಿಯ MNC ಕಂಪ್ನಿಯ ಎಣ್ಣೆಗಳು ಸಿಗ್ತವೆ. ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಯ ಆಯಿಲ್ಗಳು ನಮಗೆ ಮಾರ್ಕೆಟಲ್ಲಿ ಸಿಗ್ತವೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಒಂದು, ನಿಜವಾಗ್ಲೂ ಈ ಎಣ್ಣೆ ಒಳ್ಳೇದಾ ಅಂತ. ಎರಡನೇದು, ನಾವು ಯಾವ ಎಣ್ಣೆ ತಗೋಬೇಕು, ಇದೇ ಪ್ರಮುಖವಾದ ಪ್ರಶ್ನೆ. ಈ ಪ್ರಮುಖವಾದ ಈ ಎರಡು ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರವನ್ನು ಕೊಡಬೇಕು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆದ್ಮೇಲೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಸಾವಿರಾರು ವರ್ಷದಿಂದ ಭೂಮಿ ಮೇಲೆ ತಿಂದಂಥ ಎಣ್ಣೆ ಯಾವುದು, ಆನಂತರ ತಿಂದಂಥ ಎಣ್ಣೆ ಯಾವುದು, ಈಗ ನಾವು ಯಾವ ಎಣ್ಣೆ ತಿಂತಾ ಇದ್ದೀವಿ, ಇದು ಕೂಡ ತುಂಬ ಪ್ರಮುಖವಾದಂಥ ತಿಳುವಳಿಕೆಗೆ ಬೇಕಾದಂಥ ವಿಷಯ. ಆದ್ಮೇಲೆ ಇಲ್ಲಿ ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ, ನಾವೀಗ ತಿಂತಾ ಇರತಕ್ಕಂಥ ಎಣ್ಣೆ ಯಾವುದು, ಸೂರ್ಯಕಾಂತಿ ಎಣ್ಣೆ. ನಾನಾ ಹೆಸರಲ್ಲಿ ತಿಂತೀವಿ, ಇನ್ನೇನು ನಾನೇನು ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ನೀವು ಮಾರ್ಕೆಟಲ್ಲಿ ನೋಡಿದಾಗ ಗೊತ್ತಾಗುತ್ತೆ, 8-10 ಕಂಪ್ನಿಗಳು ಸೂರ್ಯಕಾಂತಿ ಎಣ್ಣೆಯನ್ನು ಕೊಡ್ತಾರೆ. ಎಲ್ಲ MNC ಕಂಪ್ನಿಗಳೇ, ವಿಶೇಷವಾಗಿ ನಮ್ಮ ದೇಶದ ಯಾವುದೂ ಇಲ್ಲ. ಹಾಗೆ ಮತ್ತೊಂದು, ಶೇಂಗಾ ಎಣ್ಣೆ. ಶೇಂಗಾ ಎಣ್ಣೆ ಅಂತೂ ಬಹಳ ಕಮ್ಮಿ ಆಗಿದೆ ಉಪಯೋಗಿಸೋದು, ಅದನ್ನು ಒಂದು ಕಡೆ ಗಮನ ಕೊಡೋಣ. ಇನ್ನು ಸ್ವಲ್ಪ ಆಲಿವ್ ಆಯಿಲ್ ಒಳ್ಳೇದು ಅಂತ, ಕೊಬ್ಬರಿ ಎಣ್ಣೆ ಒಳ್ಳೇದು ಅಂತ ಇತ್ತೀಚೆಗೆ ಶುರುವಾಗಿದೆ. ಆದರೆ ಆತ್ಮೇರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ನಾವು ತಿಂತಾ ಇರತಕ್ಕಂಥ ಎಣ್ಣೆ ನಿಜವಾಗ್ಲೂ ಎಣ್ಣೆನಾ, ಅಂದರೆ ರಿಫೈನ್ಡ್ ಆಯಿಲ್. ನಾವು ದಿನ ಬೆಳಗ್ಗೆ ಆದರೆ ರಿಫೈನ್ಡ್ ಆಯಿಲ್ನ ಮನೆಗೆ ತೊಗೊಂಬರ್ತೀವಿ, 5 ಲೀಟ್ರು, 25 ಲೀಟ್ರು, ಅಥವಾ 1 ಲೀಟ್ರ್ ಪ್ಯಾಕೆಟಲ್ಲಿ, 1/2 ಲೀಟ್ರ್ ಪ್ಯಾಕೆಟಲ್ಲಿ ನಾವು ತೊಗೊಂಬರ್ತೀವಿ. ಈ ರಿಫೈನ್ಡ್ ಆಯಿಲ್ ನಿಜವಾಗ್ಲೂ ಎಣ್ಣೆನಾ, ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ವಿಶೇಷವಾಗಿ ಹೆಣ್ಮಕ್ಕಳು, ದಯವಿಟ್ಟು ತಾಯಂದ್ರೆ ಇದನ್ನು ಸರಿಯಾಗಿ ಗಮನ ಇಟ್ಟು ಈ ವಿಡಿಯೋವನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾವೇನು ತಿಂತಾ ಇದ್ದೀವಿ ಅಂತ. ಆದ್ಮೇಲೆ ನಾನು ಹೇಳೋದು ಒಂದೇ, ಅಂದರೆ ನನ್ನ ಮಾತಲ್ಲ, ಸ್ವತಃ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಹೇಳೋದೇನು ಅಂದರೆ, ರಿಫೈನ್ಡ್ ಆಯಿಲ್ ಎಣ್ಣೆನೇ ಅಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದೇನಪ್ಪ ಇದು ಎಣ್ಣೆನೇ ಅಲ್ವಾ ಅಂತ. ಖಂಡಿತ ಇದು ಎಣ್ಣೆ ಅಲ್ಲ. ಅಂದರೆ ನಾವು ಆಹಾರದ ರೂಪದಲ್ಲಿ ತಿಂತಕ್ಕಂಥ ಎಣ್ಣೆ ಎಣ್ಣೆನೇ ಅಲ್ಲ, ಅದು ಒಂದು ನಿಧಾನ ವಿಷ, ಅಂದರೆ ಸ್ಲೋ ಪಾಯ್ಸನ್. ಆದ್ಮೇಲೆ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮೊನ್ನೆ ನಾನು ಮಾಧ್ಯಮದವ್ರ ಹತ್ರ ಮಾತಾಡಬೇಕಾದ್ರೆ, ಹಾಗೆ ಕೆಲವೊಂದಿಷ್ಟು ಪೊಲೀಸ್ ಆಫೀಸರ್ಸ್ ಹತ್ರ, ಹಾಗೆ ಜಡ್ಜಸ್ ಹತ್ರ ಕಾರ್ಯಕ್ರಮ ಮಾಡಿದಾಗ, ನ್ಯಾಯಾಧೀಶರಿಗೆ ಇದನ್ನೆಲ್ಲ ಹೇಳಿದಾಗ, ಸ್ವತಃ ಎಲ್ಲರೂ ಆಶ್ಚರ್ಯಪಟ್ಟರು. ಹಾಗೆ ವೈದ್ಯರ ಹತ್ರ ಮಾತಾಡ್ತಾ ಇದ್ದಾಗಲೂ ಕೂಡ ನಾನು ಇದನ್ನು ಪ್ರಸ್ತಾಪನೆ ಮಾಡಿದಾಗ, ಸ್ವತಃ ವೈದ್ಯರೇ ತುಂಬ ಆಶ್ಚರ್ಯಚಕಿತರಾದರು, ಅಯ್ಯೋ ನಾವು ಈ ಆಲೋಚನೆ ಬಂದಿರಲಿಲ್ಲ ಅಂತ ಹೇಳಿದರು. ಆದ್ಮೇಲೆ ಅದೇ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೂ ಬಯಸ್ತೀನಿ, ದಯವಿಟ್ಟು ನೀವು ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ. 1 ಲೀಟರ್ ಶೇಂಗಾ ಎಣ್ಣೆ ಬೇಕು ಅಂದರೆ 3 KG ರಾ ಮೆಟೀರಿಯಲ್ ಬೇಕು. ನಾನು ನಿಮಗೆ ಅರ್ಥ ಆಗೋ ರೀತಿನ ಹೇಳ್ತಾ ಇದ್ದೀನಿ. ಅಂದರೆ ಯಾವುದೇ ಒಂದು ತೆಂಗಿನಕಾಯಿ ಒಂದು ಬಿಟ್ಟು ಇನ್ನು ಯಾವುದೇ 1 KG ಎಣ್ಣೆ ನಾವು ತೆಗಿಬೇಕು ಅಂದರೆ ಹಸಿ ಪದಾರ್ಥ ರಾ ಮೆಟೀರಿಯಲ್ ನಮಗೆ 3 KG ಬೇಕಾಗುತ್ತೆ. ಉದಾಹರಣೆಗೆ ನಾನು ಶೇಂಗಾ ಎಣ್ಣೆಯನ್ನು ತಗೊಳ್ತೀನಿ, ಯಾಕೆಂದರೆ ನಿಮಗೆ ತುಂಬ ಸುಲಭನಾಗಿ ಸಿಗುತ್ತೆ, ಪರೀಕ್ಷೆ ಮಾಡೋಕ್ಕೂ ತುಂಬ ಸುಲಭ. ಸೂರ್ಯಕಾಂತಿ ಬೇರೆ ಬೇರೆ ಹೇಳಿದರೆ ನಿಮ್ಗೆ ಸಿಗೋದಿಲ್ಲ, ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಶೇಂಗಾ ನೀವು ಹಳ್ಳಿಯಲ್ಲಿದ್ದರೂ ಯಾವುದೇ ಪಟ್ಟಣದಲ್ಲಿದ್ದರೂ ಗ್ರೌಂಡ್ನಟ್ ಸೀಡ್ಸ್ ಸಿಗುತ್ತೆ. ಹಾಗಾಗಿ ನಾನು ಅದನ್ನೇ ಉದಾಹರಣೆ ಕೊಡ್ತೀನಿ. 3 KG ರಾ ಮೆಟೀರಿಯಲ್ ಇಲ್ಲದಲೇ 1 KG ಎಣ್ಣೆ ತೆಗಿಲಿಕ್ಕೆ ಬರೋದಿಲ್ಲ ಅನ್ನೋದು ಸ್ವತಃ ನೀವೇ ಅನುಭವದಲ್ಲಿ ನೋಡ್ಕೋಬಹುದು. ಅಂದರೆ 3 KG ಶೇಂಗಾ ಬೀಜ ತಗೊಂಡೋಗಿ ಗಾಣದಲ್ಲಿ ಹಾಕಿ, ಗಾಣದಲ್ಲಿ ಹಾಕಿ ಎಣ್ಣೆ ತೆಗೆದಾಗ ಹಿಂಡಿ ಬೇರೆ ಆಗುತ್ತೆ, ಎಣ್ಣೆ ಬೇರೆ ಬರುತ್ತೆ, 1 KG ಎಣ್ಣೆ ಬರುತ್ತೆ. ಒಳ್ಳೆ ಉತ್ಕೃಷ್ಟವಾದ ಬೀಜ ಆಗಿದ್ರೆ, ಸಂಪೂರ್ಣವಾಗಿ ಒಣಗಿದ್ರೆ 1 KG 100-150 ಗ್ರಾಂ ಬರುತ್ತೆ. ಸೊ ಅಷ್ಟೊಂದು ಶುದ್ಧವಾದ ಸ್ವಚ್ಛವಾದಂಥ ಎಣ್ಣೆ ಕಾಳುಗಳು ಮಾರ್ಕೆಟಲ್ಲಿ ಸಿಗೋದಿಲ್ಲ. ಆದ್ಮೇಲೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, 3 KG ಶೇಂಗಾ ಬೀಜಕ್ಕೆ ಎಷ್ಟಾಗುತ್ತೆ? ಸಾಮಾನ್ಯ ಎಣ್ಣೆಗೆ ಬಳಸುವಂಥ ಶೇಂಗಾ ಬೀಜವನ್ನು ನಾವು ನೋಡೋದಾದರೆ
92 ರೂಪಾಯಿಂದ 97 ರೂಪಾಯಿ ವರೆಗೂ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಮಂಡಿಗಳಲ್ಲಿ ನಾನು ಹೇಳ್ತಾ ಇದೀನಿ ಯಾಕೆಂದ್ರೆ ನಾವು ಮಂಡಿಯಿಂದನೇ ಲೆಕ್ಕ ಹಾಕೋಣ ಮಂಡಿಯಲ್ಲಿ ಸಿಗುತ್ತೆ ಒಂದು ಪಕ್ಷ 80 ರೂಪಾಯಿ ಸಿಗುತ್ತೆ ಅಂತಕೊಳ್ಳಿ ನೀವು ಹೋಗಿ ನೆಟ್ ಅಲ್ಲಿ ನೋಡಿ ಆಲ್ ಓವರ್ ಇಂಡಿಯಾ ಯಾವುದೇ ರಾಜ್ಯದಲ್ಲೂ 80 ರೂಪಾಯಿಗೆ ನಿಮಗೆ ಮಂಡಿಯಲ್ಲಿ ಎಣ್ಣೆ ಕಾಳು ಸಿಗೋದಿಲ್ಲ ಸೋ ಮೂರು ವೆರೈಟಿ ಇರುತ್ತೆ ಎಣ್ಣೆ ಕಾಳುಗಳಲ್ಲಿ ಸೋ ನಾನು ಎಣ್ಣೆ ಕಾಳುಗಳ ಬಗ್ಗೆನೇ ಮಾತಾಡ್ತಾ ಇದೀನಿ 80 ರೂಪಾಯಿ ಸಿಗೋದಿಲ್ಲ ಆದರೂ ನಾವು 80 ರೂಪಾಯಿಗೆ ಅಂತನ ಲೆಕ್ಕ ಹಾಕಿದ್ರೆ 83 ಲೇ ಎಷ್ಟು 24 240 ರೂಪಾಯಿ ಶೇಂಗಾ ಬೀಜಕ್ಕೆ ಆಗುತ್ತೆ ಅಂದ್ರೆ ಟ್ರಾನ್ಸ್‌ಪೋರ್ಟೇಷನ್ ಅಂದ್ರೆ ಅಲ್ಲಿಂದ ನಾನು ರೈತರತ್ರಿಂದ ನನ್ನ ಫ್ಯಾಕ್ಟರಿಗೆ ತಗೊಂಡ ಬರಬೇಕು ಗ್ರೈಂಡಿಂಗ್ ಫಿಲ್ಟರಿಂಗ್ ಪ್ಯಾಕಿಂಗ್ ಪ್ಲಸ್ 5 ಟು 7 ರೂಪೀಸ್ ಮಾರ್ಜಿನ್ ನನಗೆ ಹಾಗೆ ಮತ್ತೆ ಟ್ರಾನ್ಸ್‌ಪೋರ್ಟೇಷನ್ ಯಾಕೆಂದ್ರೆ ನಾನು ನನ್ನ ಮಿಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಮತ್ರ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ನಾನು ಟ್ರಾನ್ಸ್‌ಪೋರ್ಟೇಷನ್ ಮಾಡ್ತೀನಿ ಅಂದ್ರೆ ಕಳಿಸ್ಕೊಡ್ತೀನಿ ನಿಮ್ಮ ನಿಮ್ಮ ನಗರಗಳಿಗೆ ನಿಮ್ಮ ನಿಮ್ಮ ರಾಜ್ಯಕ್ಕೆ ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರಕ್ಕೆ ತಾಲೂಕು ಕೇಂದ್ರಕ್ಕೆ ನಾನು ಕಳಿಸ್ಕೊಡ್ತೀನಿ ಅಲ್ಲಿ ನೇರವಾಗಿ ನಾನು ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ ಅವರು ಹಂಚ್ತಾರೆ ಅವರು 1 ರೂಪಾಯಿ 50 ಪೈಸೆ ಇಂದ ಹಿಡಿದು 1 ರೂಪಾಯಿ 85 ಪೈಸೆ ವರೆಗೂ ಲಾಭ ಇಟ್ಕೊಳ್ತಾರೆ ಹಾಗೆ ಅಂಗಡಿಯವನಿಗೆ ನಾವು 15 ರಿಂದ 20 ರೂಪಾಯಿ ಲಾಭವನ್ನ ಕೊಡ್ತೀವಿ ಅಂದ್ರೆ 1 ಕೆಜಿ ಶೇಂಗಾ ಎಣ್ಣೆನ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ನಿಜವಾದ ಬೆಲೆ ನಿಖರವಾದ ಬೆಲೆ ಅರ್ಥ ಆಗುತ್ತೆ 360 ರಿಂದ 400 ರೂಪಾಯಿ 1 ಕೆಜಿಗೆ ಎಣ್ಣೆಗೆ ಆಗುತ್ತೆ ಹಾಗಿದ್ಮೇಲೆ ಆದ್ಮೇಲೆ 1 ಕೆಜಿ ಶೇಂಗಾಕ್ಕೆ 100 ರಿಂದ 150 ರೂಪಾಯಿ 1 ಕೆಜಿ ಶೇಂಗಾಕ್ಕಿದೆ ಆದ್ರೆ ಎಣ್ಣೆ 85 ರಿಂದ 90 ರೂಪಾಯಿಗೆ ಅದೇ ಅಂಗಡಿಯಲ್ಲಿ ನಮಗೆ ಶೇಂಗಾ ಎಣ್ಣೆ ಸಿಗುತ್ತೆ ಅಂದ್ರೆ ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಇದು ನನ್ನ ಮೊದಲನೇ ಪ್ರಶ್ನೆ ನೀವೆಲ್ಲ ವಿಚಾರ ಮಾಡ್ಕೋಬೇಕಾಗಿದೆ ಎರಡನೇ ಪ್ರಶ್ನೆ 1 ಕೆಜಿ ಶೇಂಗಾವನ್ನ ನಾವು ಹಿಂಡಿದರೆ 1 ಕೆಜಿ ಎಣ್ಣೆ ಸಿಗುತ್ತಾ ಖಂಡಿತ ಸಿಗೋದಿಲ್ಲ ಅದರಲ್ಲಿ ಅರ್ಧಕ್ಕರ್ಧ ಸೋ ಅರ್ಧದಿಂದ ಮುಕ್ಕಾಲು ಭಾಗ ಕೊಬ್ಬರಿಯಲ್ಲಿ ಮಾಡಿದಾಗ ಅರ್ಧದಷ್ಟು ಸಿಗುತ್ತೆ ಆದ್ರೆ ಶೇಂಗಾ ಸೂರ್ಯಕಾಂತಿ ಇದರಲ್ಲೆಲ್ಲ ಮುಕ್ಕಾಲು ಭಾಗ ಹೋಗುತ್ತೆ ಅಂದ್ರೆ ತೌಡ್ ಹೋಗುತ್ತೆ ಹಿಂಡಿದ್ದು ವೇಸ್ಟೇಜ್ ಹೋಗುತ್ತೆ ಹೀಗಿದ್ಮೇಲೆ 3 ಕೆಜಿ ಶೇಂಗಾ ಬೀಜಕ್ಕೆ ಎಷ್ಟು ರೇಟ್ ಆಯ್ತು ಅದು ತಗೊಂಡೋಗಿ ಟ್ರಾನ್ಸ್ಫರ್ ಆಯ್ತು ಗ್ರೈಂಡಿಂಗ್ ಆಯ್ತು ಮಿಲ್ಲಿಂಗ್ ಆಯ್ತು ಪ್ಯಾಕಿಂಗ್ ಆಯ್ತು ಫಿಲ್ಟರಿಂಗ್ ಆಯ್ತು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಗೇನ್ ಡಿಸ್ಟ್ರಿಬ್ಯೂಷನ್ ಅಂಗಡಿಯವನಿಗೆ ಮಾರ್ಜಿನ್ ಆಮೇಲೆ ನಿಮ್ ಕೈ ಸಿಗುತ್ತೆ ಅಂದಾಗ ಸಹಜವಾಗಿ ಎಣ್ಣೆ ಬೆಲೆ ಹೆಚ್ಚಾಗಬೇಕಿತ್ತು ಯಾಕೆ ಎಣ್ಣೆ ಬೆಲೆ ಹೆಚ್ಚಾಗಿಲ್ಲ ಇಲ್ಲಿಗೆ ನಮಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಈ ಒಂದು ವಿಡಿಯೋ ನೀವು ನೋಡಿದ್ರೆ ಶೇಂಗಾ ಬೀಜ 100 ರಿಂದ 150 ರೂಪಾಯಿ ಕೆಜಿ ಸಿಗುತ್ತೆ ಆದ್ರೆ ಎಣ್ಣೆ 85 ರಿಂದ 90 ರೂಪಾಯಿ ಸಿಗುತ್ತೆ ಅಂದ್ರೆ ಶೇಂಗಕ್ಕಿಂತ ಎಣ್ಣೆ ಶೇಂಗಾ ಎಣ್ಣೆ ಕಮ್ಮಿ ಆಗ್ಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಹಾಗಾದ್ರೆ ಏನು ಬೆರ್ತಿದೆ ಇದರಲ್ಲಿ ಇದು ನಿಜವಾದ ವಿಷಯ ಇದನ್ನ ನಾನು ಹೇಳಲಿಕ್ಕೆ ಹೊರಟಿದ್ದು ಅದಕ್ಕಾಗಿ ನಿಮಗೆ ಒಂದು ಹಿನ್ನೆಲೆಯನ್ನ ತೋರಿಸಿದೆ ಆದ್ಮೇಲೆ ಹಾಗಾದ್ರೆ ಏನಿದೆ ಈ ಎಣ್ಣೆಯಲ್ಲಿ ಇನ್ ದ ನೇಮ್ ಆಫ್ ಗ್ರೌಂಡ್ನಟ್ ಆಯಿಲ್ ಇನ್ ದ ನೇಮ್ ಆಫ್ ಸನ್ಫ್ಲವರ್ ಆಯಿಲ್ ಇನ್ ದ ನೇಮ್ ಆಫ್ ಪಾಮ್ ಆಯಿಲಿನ ಆಯಿಲ್ ಅಥವಾ ಇನ್ ದ ನೇಮ್ ಆಫ್ ಇನ್ನು ಬೇರೆ ಬೇರೆ ಆಯಿಲ್ ಏನಿದೆ ನಿಜವಾಗ್ಲೂ ಎಣ್ಣೆ ಏನಿದೆ ಇದು ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಆದ್ಮೇಲೆ ಅರಬ್ ಕಂಟ್ರೀಸಲ್ಲಿ ಅಂದರೆ ಪೆಟ್ರೋಲ್ ಡೀಸೆಲ್ ತೆಗಿತಕ್ಕಂಥ ದೇಶಗಳಲ್ಲಿ 4 ಲೀಟರ್ ಪೆಟ್ರೋಲ್ ತೆಗೆದ್ರೆ 3 ಲೀಟರ್ ಪೆಟ್ರೋಲ್ ಬರುತ್ತೆ 1 ಲೀಟರ್ ಕ್ರೂಡ್ ಆಯಿಲ್ ಸಿಗುತ್ತೆ ಅಂದ್ರೆ ಬೇಡದೆ ಇರತಕ್ಕಂಥ ಬಿಳಿ ಎಣ್ಣೆ ಸಿಗುತ್ತೆ ಪ್ರತಿ 4 ಲೀಟರ್ಗೆ 1 ಲೀಟರ್ ಬೇಡದೆ ಇರತಕ್ಕಂಥ ಬಿಳಿ ಎಣ್ಣೆ ಸಿಗುತ್ತೆ ಈ ಎಣ್ಣೆಯನ್ನ ಈ ಪೆಟ್ರೋಲ್ ಡೀಸೆಲ್ ತೆಗಿತಕ್ಕಂಥ ದೇಶಗಳು ಭೂಮಿಗೆ ಚೆಲ್ಕೊಂಡ್ರು ಭೂಮಿ ಮೇಲೆ ಸುರಿದಾಗ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಸ್ಯಗಳು ನಾಶ ಆಗಿ ಮರುಭೂಮಿ ಆಗ್ತಾ ಬಂತು ಇದನ್ನೇನ್ ಮಾಡಿದ್ರು ಓ ಭೂಮಿ ಹಾಳಾಗುತ್ತೆ ಅಂತ ಸಮುದ್ರಕ್ಕೆ ಹಾಕಿದ್ರು ಸಮುದ್ರಕ್ಕೆ ಹಾಕಿದಾಗ ವಿಶ್ವಸಂಸ್ಥೆ ಚೀಮಾರಿ ಹಾಕಿ ಎಚ್ಚರಿಕೆ ಕೊಟ್ಟು ದಂಡ ಹಾಕುತ್ತೆ ಜಲಚರ ಪ್ರಾಣಿಗಳೆಲ್ಲ ಸತ್ತೋಗ್ತಾ ಇದ್ದಾವೆ ಯಾವ ಕಾರಣಕ್ಕೂ ಸಮುದ್ರಕ್ಕೆ ಈ ಎಣ್ಣೆ ಹಾಕಬಾರ್ದು ಬಿಳಿ ಎಣ್ಣೆನ ಹಾಕಬಾರ್ದು ಅಂತ ಹಾಗಿದ್ಮೇಲೆ ಅವ್ರಿಗೆ ತಲೆನೋವಾಗುತ್ತೆ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ತೆಗೆದಾಗ ಈ ಬಿಳಿ ಎಣ್ಣೆ ಬಂದೇ ಬರುತ್ತೆ ಕ್ರೂಡ್ ಆಯಿಲ್ ವೇಸ್ಟ್ ಆಯಿಲ್ ಇದನ್ನ ಏನ್ ಮಾಡಬೇಕು ಒಪ್ಪಂದ ಮಾಡ್ಕೊಳ್ತಾರೆ ಏನಂತ ಒಪ್ಪಂದ ಮಾಡ್ಕೊಳ್ತಾರೆ ಅಂದ್ರೆ ಸರ್ಕಾರ ಸರ್ಕಾರಗಳ ಮಧ್ಯೆ ದೇಶ ದೇಶಗಳ ಮಧ್ಯೆ ಒಪ್ಪಂದ ಮಾಡ್ಕೊಳ್ತಾರೆ ನೋಡಿಯಪ್ಪ ಪೆಟ್ರೋಲ್ ಇಷ್ಟು ಬೇಕಾ ಜೊತೆಗೆ ಅದ್ರ ಜೊತೆಲಿ ಬರ್ತಕ್ಕಂಥ ಈ ಕ್ರೂಡ್ ಆಯಿಲ್ ತಗೊಂಡೋಗಿ ಅಥವಾ ಡೀಸೆಲ್ ಬೇಕಾ ಅದ್ರ ಜೊತೆಲಿ ಬರ್ತಕ್ಕಂಥ ಈ ಬಿಳಿ ಎಣ್ಣೆ ತಗೊಂಡೋಗಿ ಈ ಎಣ್ಣೆಯನ್ನ ತಗೊಂಡು ಹೋಗ್ಬೇಕು ಅಂದ್ರೆ ಅವರೇ ಫಿಲ್ಟರ್ ಮಾಡಿ ಫ್ರೀಯಾಗಿ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಯಾರಿಗೆ ಬೇಕೋ ಆ ದೇಶಕ್ಕೆ ಫ್ರೀಯಾಗಿ ಕೊಡಿಸ್ಕೊಡ್ತಾರೆ ಅಂದ್ರೆ ಉಚಿತವಾಗಿ ಹಡಗಲ್ಲಿ ತುಂಬಿ ಶುದ್ಧೀಕರಣ ಮಾಡಿ ಅವರವರ ದೇಶಗಳಿಗೆ ಕಳಿಸ್ಕೊಡ್ತಾರೆ ಹಾಗೆ ನಮ್ಮ ದೇಶಕ್ಕೆ ಕೂಡ ಈ ಕ್ರೂಡ್ ಆಯಿಲ್ ಅಥವಾ ಮಿನರಲ್ ಆಯಿಲ್ ಅಂತ ನಾವೇನು ಹೇಳ್ತೀವೋ ಈ ಬಿಳಿ ಎಣ್ಣೆ ನಮ್ಮ ದೇಶಕ್ಕೂ ಉಚಿತವಾಗಿ ಬರುತ್ತೆ ಮಂಗಳೂರಿಗೆ ಬರುತ್ತೆ ಮುಂಬೈಗೆ ಬರುತ್ತೆ
ಈ ಎಣ್ಣೆ ಫ್ರೀಯಾಗಿ ಅಂದ್ರೆ ಟ್ರಾನ್ಸ್‌ಪೋರ್ಟೇಷನ್ ಚಾರ್ಜ್ ಕೂಡ ಕೊಟ್ಟು ನಮಗೆ ಕೊಟ್ಟು ಕಳಿಸ್ಬಿಡ್ತಾರೆ ಇಟ್ಕೊಳ್ಳಕ ಆಗೋದಿಲ್ಲ ಎಷ್ಟು ಅಂತ ಸಂಗ್ರಹ ಮಾಡೋದು ವೇಸ್ಟ್ ಏನಕ್ಕೆ ಬರೋದಿಲ್ಲ ಇದನ್ನ ತಗೊಂಡ ಬರ್ತಾರೆ ತಗೊಂಡ ಬಂದು ಮಾಡದೇನು 1 ರೂಪಾಯಿ 25 ಪೈಸೆ ಇಂದ ಹಿಡಿದು 1 ರೂಪಾಯಿ 45 ಪೈಸೆಗೆ 1 ಲೀಟರ್ ಎಣ್ಣೆ ಸಿಗುತ್ತೆ ಈ ಮಿನರಲ್ ಆಯಿಲ್ ಅಂದ್ರೆ ಬಿಳಿ ಎಣ್ಣೆ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ತೆಗೆದ ಮೇಲೆ ಉಳಿತಕ್ಕಂತ ಹೆಚ್ಚುವರಿಯಾಗಿ ಬರ್ತಕ್ಕಂತ ಏನಕ್ಕೂ ಉಪಯೋಗ ಇಲ್ಲದಂತಕ್ಕಂತ ಈ ಬಿಳಿ ಎಣ್ಣೆ ಬರುತ್ತೆ ಈ ಎಣ್ಣೆ ನಮ್ಮ ದೇಶಕ್ಕೆ ಬಂದಾಗ ಭಾರತಕ್ಕೆ ಬಂದಾಗ ಈ ಎಣ್ಣೆಗೆ ಮುಂಬೈಗೆ ಹೋದ್ರೆ ನೀವು ಅಲ್ಲಿ ನೋಡಬಹುದು ಇಲ್ಲ ಮಂಗಳೂರಿಗೆ ಹೋಗಿ ನೀವು ನೋಡಬಹುದು 1 ರೂಪಾಯಿ 25 ಪೈಸೆ ಲೀಟರ್ ಇಂದ ಹಿಡಿದು 1 ರೂಪಾಯಿ 45 ಪೈಸೆ ಅಂದ್ರೆ 10 ಪೈಸೆ ಏರುಪೇರು ಇರುತ್ತೆ ಅಂದ್ರೆ 1.5 ರೂಪಾಯಿ ಒಳಗೆ ನಿಮಗೆ 1 ಲೀಟರ್ ಎಣ್ಣೆ ಸಿಗುತ್ತೆ ಈ ಎಣ್ಣೆಯನ್ನ ನಾವು ತಗೊಂಡ ಬರ್ತೀವಿ ಫ್ಯಾಕ್ಟರಿ ಅವರು ಯಾಕೆಂದ್ರೆ ನಮ್ಮದೇ ಫ್ಯಾಕ್ಟರಿಗಳು ಇದಾವೆ ನನ್ನ ಆತ್ಮೀಯರದ ಇದೆ ನಾನು ನೋಡಿದೀನಿ ಕಣ್ಣಾರೆ ನೋಡಿದೀನಿ ಇದನ್ನ ತಗೊಂಡ ಬರ್ತಾರೆ ತಗೊಂಡ ಬಂದು ಮೆಟಾಲಿಕ್ ಎಲ್ಲೋ ಅಂತ ಹೇಳಿ ಒಂದು ತರದ ರಾಸಾಯನಿಕ ಇದೆ ಈ ರಾಸಾಯನಿಕ ಹಾಕಿದಾಗ ಈ ಬಿಳಿ ಇರತಕ್ಕಂತ ಎಣ್ಣೆ ತಿಳಿ ಹಳದಿ ಆಗುತ್ತೆ ಇನ್ನು ನಾನಾ ತರದ ರಾಸಾಯನಿಕಗಳನ್ನು ಹಾಕ್ತಾರೆ ತಿಳಿ ಹಳದಿ ಎಣ್ಣೆ ಆಗುತ್ತೆ ಈ ತಿಳಿ ಹಳದಿ ಆದಾಗ ಇದಕ್ಕೆ ಫ್ಲೇವರ್ ಅಂಡ್ ಟೇಸ್ಟ್ ಅಂತ ಎರಡು ತರ ರಾಸಾಯನಿಕವನ್ನ ಹಾಕ್ತಾರೆ ಅಂದ್ರೆ ಶೇಂಗಾ ಎಣ್ಣೆ ರುಚಿ ಶೇಂಗಾ ಎಣ್ಣೆ ವಾಸನೆ ಸೂರ್ಯಕಾಂತಿ ಎಣ್ಣೆ ರುಚಿ ಸೂರ್ಯಕಾಂತಿ ಎಣ್ಣೆ ವಾಸನೆ ಬರುತ್ತೆ ಈ ಎಣ್ಣೆಯನ್ನ ನಾವು ತಗೊಂಡ ಬರ್ತೀವಿ ಇನ್ ದ ನೇಮ್ ಆಫ್ ನಾನಾ ಹೆಸರು ಆ ಎಣ್ಣೆ ಅಂತ ಈ ಎಣ್ಣೆ ಅಂತ ಹೃದಯಕ್ಕೆ ಒಳ್ಳೇದು ಅಂತ ಒಬ್ಬರು ಅಡ್ವರ್ಟೈಸ್ ಕೊಡ್ತಾರೆ ಇನ್ನೊಬ್ರು ಕೊಲೆಸ್ಟ್ರಾಲ್ ಇಲ್ಲ ಅಂತ ಕೊಡ್ತಾರೆ ಇನ್ನೊಬ್ರು ಲಂಗ್ಸ್ ಗೆ ಒಳ್ಳೇದು ಅಂತ ಕೊಡ್ತಾರೆ ಇನ್ನೊಬ್ರು ಫ್ಯಾಟ್ ಆಗೋದಿಲ್ಲ ಅಂತ ಕೊಡ್ತಾರೆ ಇನ್ನೊಬ್ರು ಬ್ರೈನ್ ಗೆ ಒಳ್ಳೇದು ಅಂತಾರೆ ಇನ್ನೊಬ್ರು ಡಯಾಬಿಟಿಸ್ ಗೆ ಬಹಳ ಒಳ್ಳೇದು ಅಂತಾರೆ ಈ ರೀತಿ ನಾನಾ ಹೆಸರಲ್ಲಿ ಈ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಮಾಧ್ಯಮದ ಮುಖಾಂತರ ದುಡ್ಡು ಕೊಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಮಾಡಿ ಮಾರ್ತಾ ಇದ್ದಾರೆ ಆತ್ಮೇರೆ ಒಂದು ಕಾಲದಲ್ಲಿ ನಾವು ಗಮನಿಸಬೇಕಾಗಿರೋದು ಸಾವಿರ ಸಾವಿರ ವರ್ಷದಿಂದ ಅಂದ್ರೆ ವೇದಗಳ ಕಾಲದಿಂದ ಭೂಮಿ ಮೇಲೆ ತಿಂತಾ ಇದ್ದಿದ್ದು ಏಕೈಕ ಎಣ್ಣೆ ಎಳ್ಳೆಣ್ಣೆ ಎಳ್ಳೆಣ್ಣೆಗಳನ್ನ ಎಣ್ಣೆಗಳ ರಾಣಿ ಅಂತ ಕರೀತಾರೆ ಅಂತ ಅದ್ಭುತವಾದ ಎಣ್ಣೆ ಎಳ್ಳೆಣ್ಣೆ ಅದನ್ನ ಮೂಲೆ ಗುಂಪಾಡಿದ್ರು ಆ ನಂತರ ಬಳಕೆಗೆ ಬಂದಿದ್ದು ತೆಂಗಿನಕಾಯಿ ಎಣ್ಣೆ ಅದನ್ನ ಮೂಲೆ ಗುಂಪು ಮಾಡಿದ್ದು ಶೇಂಗಾ ಎಣ್ಣೆ ಬಳಕೆಗಿತ್ತು ಅದನ್ನ ಮೂಲೆ ಗುಂಪು ಮಾಡಿದ್ದು ಕುಸುವೆ ಎಣ್ಣೆ ಹಾಗೆ ಸಾಸಿವೆ ಎಣ್ಣೆ ಹೀಗೆ ನಾನಾ ತರದ ಎಣ್ಣೆಗಳು ನಮ್ಮ ದೇಶದಲ್ಲಿ ಉಪಯೋಗಿಸ್ತಾ ಇದ್ವು ಅದನ್ನೆಲ್ಲ ಈ MNC ಕಂಪನಿಯವರು ಮೂಲೆ ಗುಂಪು ಮಾಡಿದ್ರು ಅಯ್ಯೋ ನೀವು ಗಾಣದಲ್ಲಿ ತೆಗೆದು ಬಿಡ್ತೀರಾ ಹಾಗೆ ರಾತ್ರಿ ತಿಂತೀರಾ ನಿಮಗೆ ಹಾರ್ಟಿಗೆ ಒಳ್ಳೇದಲ್ಲ ಕಿಡ್ನಿಗೆ ಒಳ್ಳೇದಲ್ಲ ಲಿವರಿಗೆ ಒಳ್ಳೇದಲ್ಲ ಬ್ಲಾಕೇಜಸ್ ಆಗುತ್ತೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಕತೆ ಹೇಳಿದ್ರು ಇದೇ MNC ಕಂಪ್ನಿಗಳು ನೀವು ಸ್ವಲ್ಪ ಇತಿಹಾಸವನ್ನ ಹುಡುಕ್ತಾ ಹೋದ್ರೆ ಕೇವಲ 40-45 ವರ್ಷದ ಇತಿಹಾಸ ನೀವು ಕೆದಕಿ ನೋಡಿದ್ರೆ ನಿಮಗೆಲ್ಲ ಸಿಕ್ಬಿಡುತ್ತೆ ಸತ್ಯ ಈ ಕತೆ ಹೇಳ್ತಾ ಹೇಳ್ತಾ ನಮಗೆ ಭ್ರಮೆಯನ್ನ ತುಂಬಿದ್ರು ಯಾವುದೇ ಗಾಣ ಮಾಡ್ತಿದ್ದವ್ರು ಅಥವಾ ಯಾರೇ ಆಯಿಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದವ್ರು ನೀವು ಹೋಗಿ ಕೇಳಿ ವೈಟ್ ಆಯಿಲ್ ಯಾವಾಗಿಂದ ಬಂತು ಅಂದ್ರೆ ಅವರೇ ಹೇಳ್ತಾರೆ ಈ 25-30 ವರ್ಷದಿಂದ ಬಂತು ಹೆಚ್ಚಾಗಿ ಅದು ಇತ್ತೀಚಿನ ದಿನ ಹೆಚ್ಚಾಯಿತು ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೂ ಮುಂಚೆ ನಾವು ತಿಂತಾ ಇದ್ದು ಗಾಣದ ಎಣ್ಣೆ ಆದ್ಮೇಲೆ ಗಾಣದಲ್ಲಿ ನಾವು ಎಣ್ಣೆಯನ್ನ ತಯಾರಿಸ್ಕೊಂಡು ತಿಂದಾಗ ಅಂದ್ರೆ ಯಾವುದೇ ಇರ್ಬೋದು ಕುಸುವೆ ಎಣ್ಣೆ ಇರ್ಬೋದು ಎಳ್ಳೆಣ್ಣೆ ಇರ್ಬೋದು ಸಾಸಿವೆ ಎಣ್ಣೆ ಇರ್ಬೋದು ತೆಂಗಿನಕಾಯಿ ಎಣ್ಣೆ ಇರ್ಬೋದು ಯಾವುದೇ ಎಣ್ಣೆ ಶೇಂಗಾ ಎಣ್ಣೆ ಸೂರ್ಯಕಾಂತಿ ಯಾವುದೇ ಇರಲಿ ಗಾಣದಲ್ಲಿ ತಯಾರಿಸ್ಕೊಂಡದ್ದು ನಾವು ತಿಂದಾಗ ಆ ಎಣ್ಣೆ ಬಿಸಿ ಆಗೋದಿಲ್ಲ ಸ್ಲೋ ಪ್ರೋಸೆಸ್ ಇರುತ್ತೆ ಅಂದ್ರೆ ಎಣ್ಣೆ ತಂಪಾಗಿರುತ್ತೆ ತಂಪಾಗಿದ್ದಾಗ ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳು ಸತ್ತೋಗಲ್ಲ ಅದನ್ನ ನಮ್ಮ ಹಿರಿಯರು ಸಾವಿರಾರು ವರ್ಷದಿಂದ ತಿಂತಾ ಇದ್ರು ಆದ್ರೆ ನಾವೀಗ ಏನ್ ಮಾಡ್ತಾ ಇದೀವಿ ಇನ್ ದ ನೇಮ್ ಆಫ್ ರಿಫೈನ್ಡ್ ಆಯಿಲ್ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ತೆಗೆದ ಮೇಲೆ ಉಳಿತಕ್ಕಂತ ಈ ಬಿಳಿ ಎಣ್ಣೆಯನ್ನ ನಾವು ತಿಂತಾ ಇದೀವಿ ಎಂತ ಮೌಢ್ಯತೆ ಅಲ್ವಾ ವಿಶ್ವಸಂಸ್ಥೆ ಒಂದ್ ಕಡೆ ಹೇಳುತ್ತೆ ಮಿನರಲ್ ಆಯಿಲ್ ನೀವು ಸೇವಿಸಿದ್ರೆ ಕ್ಯಾನ್ಸರ್ ಅನ್ನ ತರಿಸುತ್ತೆ ಅಂತ ಸ್ವತಃ ವಿಶ್ವಸಂಸ್ಥೆನೆ ಸಂಶೋಧನೆಗಳಿಂದ ದೃಢಪಡಿಸಿ ತಿಳಿಸ್ತಾರೆ ಹೋಗಿ ಗೂಗಲ್ ಅಲ್ಲಿ ನೋಡಿ ಮಿನರಲ್ ಆಯಿಲ್ ದೇಹಕ್ಕಲ್ಲ ಆತ್ಮೇರೆ ಸ್ವತಃ ವಿಜ್ಞಾನಿಗಳು ನಾನಾ ದೇಶದ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಮಾಡಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಮಿನರಲ್ ಆಯಿಲ್ ನಮ್ಮ ದೇಹಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಇವತ್ತು ಎದ್ದು ಬಿದ್ದು ನಾವು ಕರಿಯೋದಿರ್ಬೋದು ಹುರಿಯೋದಿರ್ಬೋದು ಅಡಿಗೆ ಇರ್ಬೋದು ಪಲ್ಯ ಇರ್ಬೋದು ಯಾವುದಕ್ಕೆ ಒಗ್ಗರಣೆ ಹಾಕ್ತೀವಿ ಅಂದ್ರೆ ಈ ರಿಫೈನ್ಡ್ ಆಯಿಲ್ನೇ ಉಪಯೋಗಿಸ್ತೀವಿ ನಾವು ಒಂದು ದಿನನೂ ಯೋಚನೆ ಮಾಡಲಿಲ್ಲ ನಾವು ತಿಂತಾ ಇರ್ತಕ್ಕಂಥ ಎಣ್ಣೆ ಎಣ್ಣೆನಾ ಅಥವಾ ಅಲ್ವಾ ಅಂತ ಯಾಕಿಷ್ಟು ಮೌಢ್ಯತೆ ಭಾರತೀಯರಿಗೆ ದಯವಿಟ್ಟು ಗಮನಿಸಿ ಯಾಕಿಷ್ಟು ಮೌಢ್ಯತೆ
ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಸ್ ಇಟ್ಕೊಳ್ತೀವಿ, ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಇಂಜಿನಿಯರ್ ಆಗಿದ್ದೀನಿ, ನಾನು ಅವನಾಗಿದ್ದೀನಿ, ನಾನು ಇವನಾಗಿದ್ದೀನಿ ಅಂತ ಎಲ್ಲ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ. ಆದರೆ ನಾವು ತಿಂತಕ್ಕಂತ ಆಹಾರ ನಿಜವಾಗ್ಲೂ ಆಹಾರನ ಅಲ್ವಾ ಅಂತ ಯಾಕೆ ನಮಗೆ ಗೊತ್ತಾಗ್ತಿಲ್ಲ? ಅಷ್ಟೊಂದು ದಡ್ಡ್ರಿದೀವ ನಾವು ಭಾರತೀಯರು. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದ್ಮೇಲೆ ಸ್ವತಃ ವಿಶ್ವಸಂಸ್ಥೆನೇ ಹೇಳುತ್ತೆ, ಈ ಮಿನರಲ್ ಆಯಿಲ್ನ ನೀವು ತಿಂದಿದ್ದೇ ಆದರೆ ನಿಮಗೆ ಕಿಡ್ನಿ ಫೇಲ್ ಆಗುತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಭೂಮಿ ಮೇಲಿರ್ತಕ್ಕಂಥ ವಸ್ತುಗಳನ್ನು ತಿನ್ಲಿಕ್ಕಷ್ಟೇ ಭಗವಂತ ಅಥವಾ ಪ್ರಕೃತಿ ಮಾತೆ ಈ ದೇಹವನ್ನು ಸೃಷ್ಟಿ ಮಾಡಿರೋದು. ಸಾವಿರಾರು ಅಡಿ ಆಳದಲ್ಲಿರ್ತಕ್ಕಂಥ ಎಣ್ಣೆಯನ್ನು ತೆಕ್ಕೊಂಡು ನಾವು ಏನೇನೋ ಹೆಸರಿಟ್ಕೊಂಡು ಭ್ರಮೆ ಬಿದ್ದು ಆ ಎಣ್ಣೆ ತಿಂದರೆ ಅದು ಡೈಜೆಷನ್ ಆಗಲ್ಲ. ಯಾಕೆ ಡೈಜೆಷನ್ ಆಗಲ್ಲ ಅಂದರೆ ಭೂಮಿ ಮೇಲಿರ್ತಕ್ಕಂಥ ಆಹಾರ ಎಣ್ಣೆ ಕಾಳು ಸೊಪ್ಪು ತರಕಾರಿ ತಿಂದು ಜೀರ್ಣ ಮಾಡ್ಕೊಳ್ಳೋಕ್ಕಷ್ಟೇ ನಮ್ಮ 100 to 150 trillion ಜೀವಕೋಶಗಳಿರೋದು. ಇದ್ರ ಹೊರತಾಗಿರೋದು ನಾವು ಕೊಟ್ಟರೆ ಅದು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡುತ್ತೆ, ಆ ಆಯಿಲ್ ಅಬ್ಸರ್ವ್ ಆಗಿ ನಮ್ಮ ರಕ್ತಕ್ಕೆ ಹೋಗುತ್ತೆ, ರಕ್ತದ ಮೇಲೆ ತೇಲಾಡ್ತಾ ಇರುತ್ತೆ. ಯಾಕೆಂದ್ರೆ ಇದು ಕರಗೋದಿಲ್ಲ, ಏನಾಗುತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡನೇದು ರಕ್ತನಾಳದ ಮೇಲೆ ತೇಲಾಡ್ತಾ ಇರಬೇಕಾದ್ರೆ ರಕ್ತನಾಳದ ಒಳಭಾಗದಲ್ಲಿ ಕಟ್ಕೊಳ್ಳುತ್ತೆ, ಕಟ್ಕೊಂಡಾಗ ಆ ರಕ್ತದ ಸಂಚಾರಕ್ಕೆ ಅವಕಾಶ ಕಮ್ಮಿ ಆಗ್ತಾ ಹೋಗುತ್ತೆ, ಒತ್ತಡ ಬೀಳ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಹೈ ಬ್ಲಡ್ ಪ್ರೆಷರ್, ಅಂದರೆ ಹೈ ಬಿ ಪಿ ಬಂತು. ಹಾಗೆ ಒತ್ತಡ ಬೀಳ್ತಾ ಬೀಳ್ತಾ ರಕ್ತನಾಳ ಸಂಕುಚಿತ ಆಗುತ್ತೆ, ಅಂದರೆ ಒಳಭಾಗದಲ್ಲಿ ಕಿಟ್ಟ ಕಟ್ಕೊಳ್ತಾ ಹೋಗುತ್ತೆ. ಅವಾಗ ರಕ್ತ ಸಂಚಾರ ನಿಲ್ಲುತ್ತೆ. ನಿಂತಾಗ ಹೃದಯದ ಭಾಗದ ಕಡೆ ರಕ್ತ ಬರಲಿಲ್ಲ ಅಂದಾಗ ಆ ಭಾಗದಲ್ಲಿ ಇರ್ತಕ್ಕಂಥ ಜೀವಕೋಶಗಳು 8 seconds ಸತ್ತೋಗ್ತವೆ. ದಟ್ ಈಸ್ ಕಾಲ್ಡ್ ಹಾರ್ಟ್ ಅಟ್ಯಾಕ್. ಆದ್ಮೇಲೆ ಸಾವಿರ ಸಾವಿರ ವರ್ಷದಿಂದ ಪ್ರಕೃತಿ ಮಾತೆ ಕೊಡ್ತಕ್ಕಂಥ ಎಳ್ಳೆಣ್ಣೆ, ಪ್ರಕೃತಿ ಮಾತೆ ಕೊಡ್ತಕ್ಕಂಥ ಶೇಂಗಾ ಎಣ್ಣೆ, ಪ್ರಕೃತಿ ಮಾತೆ ಕೊಡ್ತಕ್ಕಂಥ ತೆಂಗಿನಕಾಯಿ ಎಣ್ಣೆ, ಪ್ರಕೃತಿ ಮಾತೆ ಕೊಡ್ತಕ್ಕಂಥ ಕುಸುವೆ ಎಣ್ಣೆ, ಪ್ರಕೃತಿ ಮಾತೆ ಕೊಡ್ತಕ್ಕಂಥ ಹುಚ್ಚೆಳ್ಳೆಣ್ಣೆ, ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ಸಾಸಿವೆ ಎಣ್ಣೆನ ತಿನ್ಕೊಂಡು ನಮ್ಮ ಹಿರಿಯರೆಲ್ಲ ಬದುಕಿದ್ರು. ಅವ್ರಿಗೆ ಯಾರಿಗೂ ಬರೆದಂಥ ರೋಗ ಈ ಯಾರೋ MNC ಕಂಪ್ನಿಗಳು ಹೇಳಿದ್ರು ಅಂದ ತಕ್ಷಣ ದೊಡ್ಡ ರೋಗ ಬಂದ್ಬಿಡುತ್ತೆ ಅಂತ ನಾವು ಭಯಕ್ಕೆ ಬಿದ್ದು ಭ್ರಮೆಗೆ ಬಿದ್ದು ಇವುಗಳನ್ನು ತಿಂದು ರೋಗಿಗಳಾಗ್ತಾ ಇದೀವಲ್ಲ, ಯಾಕೆ ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ? ದಯವಿಟ್ಟು ಆದ್ಮೇಲೆ ಯೋಚನೆ ಮಾಡಿ, ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ನಾವು ತಗೊಳ್ತಾ ಇರ್ತಕ್ಕಂಥ ಧಾನ್ಯ ಎಷ್ಟು ರೇಟ್ ಇದೆ, ನಾವು ತಿಂತಾ ಇರ್ತಕ್ಕಂಥ ಎಣ್ಣೆ ಎಷ್ಟು ರೇಟ್ ಇದೆ, ಇದೆರಡನ್ನು ನಾವು ಮಾಡಿಸಿದ್ರೆ ಎಷ್ಟಾಗುತ್ತೆ, ಇಷ್ಟು ಕಾಸ್ಟ್ಲಿ ಆಗೋದು ಬರೀ ಇಷ್ಟು ಕಮ್ಮಿಗೆ ಹೇಗೆ ಸಿಗುತ್ತೆ? ಅದನ್ನು ನೀವು ಹೋಲ್ಸೇಲಾಗಿ ತಗೊಳ್ಳಿ, 60-70 rupees kg ಸಿಗುತ್ತೆ. ಇನ್ನೂ ಬ್ಯಾರಲ್ ಗಟ್ಟಲೆ ದೊಡ್ಡ ದೊಡ್ಡ ಲಾರಿಗಳ ಟ್ಯಾಂಕರಲ್ಲಿ ತೊಗೊಂಬಂದ್ರೆ ನಿಮ್ಮ ಫ್ಯಾಕ್ಟ್ರಿಗೆ ಬರೀ 35-40 rupees ಬಂದು ಬೀಳುತ್ತೆ. ಇಂಥ ಎಣ್ಣೆಯನ್ನು ನಾವು ತಿಂದು ಆರ್ಥರೈಟಿಸ್ ಮಾಡ್ಕೊಳ್ತಾ ಇದ್ದೀವಿ, ಒಬೆಸಿಟಿ ಬರ್ತಾ ಇದೆ, ಗರ್ಭಕೋಶದ ನಾನಾ ರೀತಿ ಸಮಸ್ಯೆ ಬರ್ತಾ ಇದೆ, ಫೈಬ್ರಾಯ್ಡ್ ಆಗ್ತಾ ಇದೆ. ಇದೇ ಎಣ್ಣೆ ತಿಂದು ಎಲ್ಲರಿಗೂ ಗೊತ್ತು, ಆದರೆ ಹೇಳಲಿಕ್ಕೆ ಧೈರ್ಯ ಇಲ್ಲ. ಯಾಕೆ? ಬಿಸ್ನೆಸ್ ಹಾಳಾಗುತ್ತೆ. ಅವ್ರು ಬಿಸ್ನೆಸ್ ಹಾಳು ಮಾಡಿದರೆ ಅವರೆಲ್ಲ ಸೇರಿ ನಮಗೆ ತೊಂದರೆ ಕೊಡ್ತಾರೆ. ಅದಕ್ಕೆ ಏನು, ನೀನು ಯಾರಿಗಾದ್ರೂ ಸಾಯ್ಕೊಂಡು ದುಡ್ಡು ಮಾಡ್ಕೊ, ನಾನು ದುಡ್ಡು ಮಾಡ್ಕೊಡ್ತೀನಿ, ನಾನು ಸಾಯ್ತೀನಿ, ನೀನು ಸಾಯ್ತೀನಿ, ಜನನು ಸಾಯ್ಲಿ. ಇದು MNC ಕಂಪ್ನಿಗಳ ಹುನ್ನಾರ. ಆದ್ಮೇಲೆ ದಯವಿಟ್ಟು ಗಂಭೀರವಾಗಿ ತಗೊಳ್ಳಿ, ನಾವು ತಿಂತಾ ಇರ್ತಕ್ಕಂಥ ಎಣ್ಣೆ ಎಣ್ಣೆನೇ ಅಲ್ಲ, ಅದು ವಿಷ, ಅದು ನಿಧಾನ ವಿಷ, ಅಂದರೆ ಸ್ಲೋ ಪಾಯ್ಸನ್. ಹಾಗಾದರೆ ನಾವು ಏನು ಮಾಡಬೇಕು? ಇದು ಎರಡನೇ ಪ್ರಶ್ನೆ ನಿಮ್ಮೆಲ್ಲರ ತಲೆಯಲ್ಲಿ ಬರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಾವಿರ ಸಾವಿರ ವರ್ಷದಿಂದ ಅಂದರೆ ವೇದಗಳ ಕಾಲದಿಂದ ತಿಂದಂಥ ಎಣ್ಣೆ ಅತಿ ಅದ್ಭುತವಾದ ಎಣ್ಣೆ. ಎಳ್ಳೆಣ್ಣೆ ಲಿವರ್ ಕ್ಲೀನ್ ಮಾಡುತ್ತೆ, ಕಿಡ್ನಿ ಸದೃಢ ಮಾಡುತ್ತೆ, ನಿಮ್ಮ ಪ್ಯಾಂಕ್ರಿಯಾಸನ್ನು ಆಕ್ಟಿವೇಟ್ ಮಾಡುತ್ತೆ, ಅಂದರೆ ಇನ್ಸುಲಿನ್ ಯಥೇಚ್ಛವಾಗಿ ಉತ್ಪತ್ತಿ ಆಗುತ್ತೆ, ಹಾಗೆ ನಿಮ್ಮ ನರನಾಡಿಗಳೆಲ್ಲ ಸ್ಟ್ರೆಂಥನ್ ಆಗ್ತವೆ. ಅದ್ಭುತವಾದ ಎಣ್ಣೆ ಬ್ರೈನ್ ಸೆಲ್ಸನ್ನು ಆಕ್ಟಿವೇಟ್ ಮಾಡುತ್ತೆ, ಚರ್ಮ ರೋಗ ನಿವಾರಣೆ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕ್ಲೀನ್ ಮಾಡುತ್ತೆ. ಗಾಣದಲ್ಲಿ ತಯಾರಿಸಿರ್ತಕ್ಕಂಥ ಎಳ್ಳೆಣ್ಣೆ ಅದನ್ನು ಉಪಯೋಗಿಸಿ ಸಾವಿರಾರು ವರ್ಷದಿಂದ ತಿಂದರು. ಎಳ್ಳೆಣ್ಣೆ ಸ್ವಲ್ಪ ಕಹಿ ಇರುತ್ತೆ ಆದ್ಮೇಲೆ, ಅದಕ್ಕಾಗಿ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು, ಎಳ್ಳೆಣ್ಣೆ ಹಾಕಿ ಒಗ್ಗರಣೆ ಮಾಡೋರು ಪಲ್ಯನೋ ಸಾಂಬಾರೋ ಏನೋ ಮಾಡೋದು ಒಂದು ಲೈಟಾಗಿ ಕಹಿ ಅನುಭವ ಆಗುತ್ತೆ ನಾಲ್ಗೆಗೆ, ಅದಕ್ಕಾಗಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ರು. ಎಂಥ ಅದ್ಭುತವಾದ್ದು, ಆ ಕಹಿಗೆ ಈ ಬೆಲ್ಲ ಸೇರುತ್ತೆ, ಅಲ್ಲಿಗೆ ತಟಸ್ಥ ಆಗುತ್ತೆ, ಮಧುರವಾದ ರುಚಿ. ಬೆಲ್ಲದಲ್ಲಿ ಹೆವಿ ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಅತಿ ಅದ್ಭುತ, ಹೆಣ್ಮಕ್ಕಳಿಗೆ ತುಂಬ ಲಾಭದಾಯಕ. ಹೀಗೆ ಮಾಡ್ಕೊಂಡು ತಿನ್ನಿ. ಎರಡನೇದು ಕೊಬ್ಬರಿ ಎಣ್ಣೆ ತಿಂತಾ ಇದ್ರು, ಎಳ್ಳೆಣ್ಣೆ ನೆಕ್ಸ್ಟ್ ಕೊಬ್ಬರಿ ಎಣ್ಣೆ, ಅದ್ಭುತವಾದ ಎಣ್ಣೆ, ಕೊಲೆಸ್ಟ್ರಾಲ್ ಕ್ಲೀನ್ ಮಾಡುತ್ತೆ, ಬ್ರೈನ್ ಸೆಲ್ಸನ್ನು ಆಕ್ಟಿವೇಟ್ ಮಾಡುತ್ತೆ,
ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತೆ, ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ. ನಿದ್ರಾಹೀನತೆ ಕಾಯಿಲೆ ಇದ್ದವರಿಗೆ ಡೈಲಿ ಕೊಬ್ಬರಿ ಎಣ್ಣೆ ಅಡುಗೆ ಮಾಡ್ಕೊಂತೀನಿ. ನೀವು ಮುದ್ದೆ ಮಾಡ್ತೀರಾ, ರೊಟ್ಟಿ ಮಾಡ್ತೀರಾ, ದೋಸೆ ಮಾಡ್ತೀರಾ, ಇಡ್ಲಿ ಮಾಡ್ತೀರಾ ಅಥವಾ ಅನ್ನ ಮಾಡ್ತೀರಾ, ಅದಕ್ಕೆ 2 ಸ್ಪೂನ್ ಹಸಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನಿ. ಯಾವುದು ಗಾಣದಲ್ಲಿ ತಯಾರಿಸಿರೋ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿ. ಅದ್ಭುತವಾದ ರಿಸಲ್ಟ್ ಕೇವಲ 45 ದಿನಕ್ಕೆ ಸಿಗುತ್ತೆ. ನಾನು ಹೇಳಿದ ಮಾತು ಕೇಳಬೇಡಿ, ವಿಜ್ಞಾನಿಗಳು ಹೇಳಿದ ಮಾತು ಕೇಳಬೇಡಿ, ಸ್ವತಃ ನೀವೇ ಪರೀಕ್ಷೆ ಮಾಡಿ ನೋಡಿ. ಆದ್ಮೇಲೆ ಇಷ್ಟು ಅದ್ಭುತವಾದ ಎಣ್ಣೆಗಳನ್ನು ಎಲ್ಲ ವಿದೇಶಿ ಕಂಪನಿಯವರು ಮೂಲೆ ಗುಂಪು ಮಾಡಿ ನಮಗೆ ಭ್ರಮೆ ತುಂಬಿ, ಗಾಣದವರಿಗೆಲ್ಲ ಮೂಲೆ ಗುಂಪು ಮಾಡಿ ಅವ್ರನ್ನ ಭಿಕ್ಷೆ ಬೇಡಂಗ್ ಮಾಡಿ, ನಮ್ಮ ರೈತರು ಬೀದಿಗೆ ಬರಂಗ್ ಮಾಡಿ, ನಮ್ಮನ್ನು ಹಾಳು ಮಾಡಿ ದುಡ್ಡು ಮಾಡ್ಕೊಳ್ತಿದ್ದಾರೆ. ಅದನ್ನ ನಾನು ಪದೇ ಪದೇ ಹೇಳ್ತೀನಿ. ಆದ್ಮೇಲೆ ಎಲ್ಲ ವಿದೇಶಿ ಕಂಪನಿಯವರು ಊಟದಲ್ಲಿ ನಮಗೆ ವಿಷ ಹಾಕಿ ನಮ್ಮನ್ನ ರೋಗಿಗಳನ್ನ ಮಾಡ್ತಿದ್ದಾರೆ. ಅದೇ ವಿದೇಶಿ ಕಂಪನಿಗಳು ಔಷಧಿ ಮಾತ್ರೆಗಳನ್ನು ನಮ್ಮ ದೇಶಕ್ಕೆ ಎಸ್ತು ಔಷಧಿ ಮಾತ್ರೆಗಳ ಮುಖಾಂತರ ಕಾಯಿಲೆ ಗುಣ ಮಾಡ್ತೀವಿ ಅಂತಾನು ಹೇಳ್ತಾ ದುಡ್ಡು ಮಾಡ್ಕೊಡ್ತಾ ಇದ್ರೆ, ಎರಡೂ ಆಯಾಮದಲ್ಲಿ ದುಡ್ಡು ಮಾಡ್ಕೊಂಡು ಅವ್ರು ಶ್ರೀಮಂತರಾಗಿದ್ದಾರೆ, ನಾವು ಹಾಳಾಗ್ತಾ ಇದ್ದೀವಿ. ಆದ್ಮೇಲೆ ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ನೋಡ್ದಲೇ ನೀವು ಹೊರಗಡೆಯಿಂದ ಟ್ರೀಟ್ಮೆಂಟ್, ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳೋದು, ಹಾರ್ಟ್ ಆಪರೇಷನ್ ಮಾಡ್ಕೊಳ್ಳೋದು, ಬೈಪಾಸ್ ಮಾಡ್ಕೊಳ್ಳೋದು, ಸ್ಟಂಟ್ ಹಾಕ್ಸ್ಕೊಳ್ಳೋದು, ಮತ್ತೆ ಅದೇ ಎಣ್ಣೆ ತಿನ್ನೋದು, ಶಾಶ್ವತವಾದ ಪರಿಹಾರ ನಿಮಗೆ ಸಿಗೋದೇ ಇಲ್ಲ, ನಿಮ್ಮ ರೋಗ ಕಟ್ಟಿಟ್ಟಬೂತಿ. ಆದ್ಮೇಲೆ ದಯವಿಟ್ಟು ಇಂಥ ಎಲ್ಲ ಮೋಸದಿಂದ ಹೊರಗೆ ಬನ್ನಿ. ಯಾರ್ಯಾರು ಯಾವ ರೀತಿ ಮೋಸ ಮಾಡ್ತಿದ್ದಾರೆ, ಆ ಮೋಸದ ಹುನ್ನಾರಗಳೇನು ಅಂತ ನಾನು ಮಧ್ಯ ಮಧ್ಯೆ ಸಮಯ ಸಿಕ್ಕಾಗೆಲ್ಲ ನಿಮಗೆ ಫೇಸ್ಬುಕ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಅದರೆಲ್ಲ ಲಾಭ ತಗೊಳ್ಳಿ, ಲಾಭ ತಗೊಂಡು ಬದಲಾಗಿ ಅಯ್ಯೋ ಕೆಟ್ಟದಂತೆ ಅಂತ ಅಂದ್ಕೊಂಡು ನೀವು ಅಲ್ಲೇ ಕುತ್ಕೋಬೇಡಿ. ಇನ್ನೂ ಇದರ ಬಗ್ಗೆ ನಿಖರವಾದ ಮಾಹಿತಿ ಬೇಕು ಅಂದರೆ ನನ್ನ ಜೊತೆಯಲ್ಲೇ ಇರ್ತಕ್ಕಂಥ ನನ್ನ ಆತ್ಮೀಯರು ಡಾಕ್ಟರ್ ಶ್ರೀಶೈಲ ಬಾದಾಮಿಯವರು ರಿಫೈನ್ಡ್ ಆಯಿಲ್ ವಿಷವೋ ಅಮೃತವೋ ಅಂತ ಹೇಳಿ ಒಂದು ವಿಶೇಷವಾದ ಲೇಖನ ಬರೆದಿದ್ದಾರೆ ರಿಫೈನ್ಡ್ ಆಯಿಲ್ ಬಗ್ಗೆ. ಹಾಗೆ ಎಣ್ಣೆಗಳನ್ನ ಹೇಗೆ ತಯಾರಿಸ್ತಾರೆ, ನಾವು ಸಾವಿರಾರು ವರ್ಷದಿಂದ ಯಾವ ಎಣ್ಣೆ ತಿಂತಿದ್ದು, ಈ ಎಲ್ಲದರ ಬಗ್ಗೆ ಸಮಗ್ರವಾಗಿ ಜನವರಿ 26ನೇ ತಾರೀಕಿನ ತರಂಗ ಪತ್ರಿಕೆಯಲ್ಲಿ 7 ಪುಟದಲ್ಲಿ ಎಳೆ ಎಳೆಯಾಗಿ ನಾವು ಬಿಚ್ಚಿಟ್ಟಿದ್ದೀವಿ. ದಯವಿಟ್ಟು ಅದನ್ನು ಓದಿ ತಿಳ್ಕೊಳ್ಳಿ. ಗೊತ್ತಾಗ್ಲಿಲ್ವಾ, ದಯವಿಟ್ಟು ನನಗೆ ಫೋನ್ ಮಾಡಿ, ತಿಳಿಸ್ಕೊಡ್ತೀವಿ. ಯಾವುದೇ ಥರದ ಕಾಯಿಲೆ ಇರಲಿ ನಾವೆಲ್ಲ ಮಾಡ್ತಾ ಇರೋದೇನು, ಯಾವ ಔಷಧಿ ಮಾತ್ರ ಕೊಡ್ತಾ ಇಲ್ಲ, ಅವ್ರು ಎಲ್ಲಿ ತಪ್ಪು ಮಾಡ್ತಾ ಇದ್ರು ಆ ತಪ್ಪನ್ನು ತಿದ್ದುತ್ತಾ ಇದ್ದೀವಿ, ಪರ್ಯಾಯವಾಗಿ ಏನು ಮಾಡಬೇಕು ಅಂತ ತಿಳಿಸ್ತೀವಿ. ಹಾಗೆ ನಿಮ್ಮ ಮನೆಯಲ್ಲೇ ಕೆಲವೊಂದಿಷ್ಟು ವಸ್ತುಗಳಿದ್ದಾವೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯ ಹೇಗೆ ಸರಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀವಿ. ಅದೇ ಯೋಗ ವಿಸ್ಮಯ ಸಂಸ್ಥೆಯ ವಿಶೇಷತೆ, ಹಾಗೆ ವಿಭಿನ್ನತೆ. ನಮ್ಮ ಘೋಷವಾಕ್ಯನೇ ಒಂದು, ಏನು, ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ನಿಮ್ಮ ಆರೋಗ್ಯಕ್ಕೆ ನೀವೇ ವೈದ್ಯರಾಗಬಲ್ಲಿರಿ. ಹೇಗೆ, ನಾನು ವೈದ್ಯ ಅಲ್ಲ ಅಥವಾ ಇನ್ಯಾರೋ ವೈದ್ಯ ಅಲ್ಲ, ಇನ್ಯಾವುದೋ ದೇಶದ ಔಷಧಿ ಮಾತ್ರೆಗಳು ವೈದ್ಯರಲ್ಲ, ನಿಮ್ಮ ಆರೋಗ್ಯಕ್ಕೆ ನೀವೇ ವೈದ್ಯರು. ಯಾಕಪ್ಪ ಅಂದರೆ ನೀವೇ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ, ಆ ಆರೋಗ್ಯವನ್ನು ನೀವೇ ಸರಿ ಮಾಡ್ಕೋಬೇಕು, ಬಿಟ್ಟರೆ ಇನ್ಯಾರೂ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ನಿಮ್ಮ ಬಿ ಪಿ ಸರಿ ಮಾಡ್ಕೋಬೇಕು, ಯಾವ ರೀತಿ ನಿಮ್ಮ ಡಯಾಬಿಟಿಸ್ ಸರಿ ಮಾಡ್ಕೋಬೇಕು, ಯಾವ ರೀತಿ ನಿಮ್ಮ ಥೈರಾಯ್ಡ್ ಸರಿ ಮಾಡ್ಕೋಬೇಕು, ಮೈಗ್ರೇನ್ ಸರಿ ಮಾಡ್ಕೋಬೇಕು, ಇವಕ್ಕೆಲ್ಲ ಒಂದು ಹೆಸರು ಕೊಟ್ಟಿದ್ದಾರೆ ಎಲ್ಲ ವಿದೇಶಿ ಕಂಪ್ನಿಯವರು. ಏನು, ಎಲ್ಲ ಕಾಯಿಲೆಗಳು ಬಂದರೆ ಜೀವನ ಪರ್ಯಂತ ಔಷಧಿ ಮಾತ್ರ ತಿನ್ನಬೇಕು, ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆದ್ಮೇಲೆ ಡಯಾಬಿಟಿಸ್ ಇದೆಯಾ, ಬನ್ನಿ ನನ್ನ ಹತ್ರ, ನಿಮಗೆ ಘಂಟಾಘೋಷವಾಗಿ ಹೇಳ್ತೀನಿ. 5 ಅಲ್ಲ 10 ಅಲ್ಲ 20 ಅಲ್ಲ 52 ಯೂನಿಟ್ ಇನ್ಸುಲಿನ್ ತಗೊಳ್ಳೋರು ಇವತ್ತು ನಮ್ಮ ಶಿಬಿರ ಅಟೆಂಡ್ ಮಾಡಿ ನಾವು ಹೇಳ್ದಂಗೆ ಅವರ ಜೀವನ ಶೈಲಿ ಆಹಾರ ಶೈಲಿಯನ್ನು ಬದಲಾಯಿಸ್ಕೊಂಡು ಇವತ್ತೆಲ್ಲರೂ ಸಿಹಿ ತಿಂತಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 1000 ಜನಗಳು. ಥೈರಾಯ್ಡ್ ಲೈಫ್ ಟೈಮ್ ಡಿಸೀಸ್ ಅಂತ ಹೇಳ್ತಾರೆ, ಶುದ್ಧ ಸುಳ್ಳು. ಆದ್ಮೇಲೆ 500 mg ಟ್ಯಾಬ್ಲೆಟ್ ತಗೊಳ್ಳೋದನ್ನ ಇವತ್ತು ನಾವು ಆರಾಮಾಗಿ ಹಣ್ಣು ಹಂಪಲು ಸೊಪ್ಪು ತಿನ್ಕೊಂಡು ಖುಷಿಯಾಗಿ ಇರಂಗೆ ಮಾಡ್ಕೊಟ್ಟಿದ್ದೀವಿ. ಟ್ಯಾಬ್ಲೆಟ್ ತಗೊಳ್ತಿಲ್ಲ, ಏನಿಲ್ಲ, ಅವರು TSH ಫುಲ್ ನಾರ್ಮಲ್ ಇದೆ. ಫೈಬ್ರೈಡ್ 5 ಅಲ್ಲ 6 ಅಲ್ಲ 8 ಅಲ್ಲ 10 mm ಫೈಬ್ರೈಡ್ ಗರ್ಭಕೋಶದಲ್ಲಿ 10 mm ದಪ್ಪ ಗೆಡ್ಡೆ ಆಗಿದ್ರೆ ಗರ್ಭಕೋಶ ಕಟ್ ಮಾಡಿ ಬಿಸಾಕ್ಬೇಕು ಅಂತಾರೆ. ನಾವು ಕಟ್ ಮಾಡೋದು ಇಲ್ಲ ಬಿಸಾಕೋದು ಅಲ್ಲ, ನಿಮ್ಮ ಗರ್ಭಕೋಶವನ್ನ ಉಳಿಸ್ಕೊಡ್ತಾ ಇದ್ವಿ. ಒಬ್ರಿಗಲ್ಲ ಇಬ್ರಿಗಲ್ಲ 1000 ಜನಕ್ಕೆ. ಅದಕ್ಕೆ ಆದ್ಮೇಲೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಊರಿಂದ ನಮ್ಮ ಶಿಬಿರಕ್ಕೆ ಓಡಿ ಬರ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತಾರೆ. ಯಾಕಪ್ಪ ಅಂದರೆ ಎಲ್ಲೂ ಸಿಗದಂಥ ರಿಸಲ್ಟನ್ನು ನಾವು ಯಾವ ಔಷಧಿ ಮಾತ್ರ ಇಲ್ಲದಲ್ಲೇ ಗುಣ ಮಾಡಿ ತೋರಿಸ್ತಾ ಇದ್ದೀವಿ. ಬಹಳ ಸುಲಭ ಇದೆ. ಆದ್ಮೇಲೆ ನಿಮ್ಮ ವಸ್ತ್ರ ಗಲೀಜಾಗಿರುತ್ತೆ, ನಿಮ್ಮ ವಸ್ತ್ರ ಗಲೀಜಾದರೆ ಯಾರಾದರೂ ಹಾಸ್ಪಿಟಲಿಗೆ ತೊಗೊಂಡೋಗ್ತೀರಾ ನಿಮ್ಮ ವಸ್ತ್ರವನ್ನು?
ಅಥವಾ ನಿಮ್ಮ ಇನ್ನೆಲ್ಲಾದರೂ ತೊಗೊಂಡು ಹೋಗ್ತೀರಾ, ಮೆಡಿಕಲ್ ಶಾಪಿಗೆ ತೊಗೊಂಡು ಹೋಗ್ತೀರಾ, ಇಲ್ಲ ತಾನೆ ನಿಮ್ಮ ವಸ್ತ್ರ ನೀವೇ ಗಲೀಜ್ ಮಾಡ್ಕೊಂಡಿರ್ತೀರಾ. ಆ ವಸ್ತ್ರವನ್ನು ಹೇಗೆ ಸ್ವಚ್ಛ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾದರೆ ಅದನ್ನು ಹೇಗೆ ಭಯ ಇಲ್ಲದೆ ನಿರ್ಭಯವಾಗಿ ನಿಮ್ಮ ವಸ್ತ್ರವನ್ನು ಸ್ವಚ್ಛ ಮಾಡಿಕೊಂಡು ಮತ್ತೆ ಬಳಕೆ ಮಾಡ್ತೀರೋ ಅದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಬಿ ಪಿ, ನಿಮ್ಮ ಡಯಾಬಿಟಿಸ್, ನಿಮ್ಮ ಮೈಗ್ರೇನ್, ನಿಮ್ಮ ಥೈರಾಯ್ಡ್, ನಿಮ್ಮ ಒಬೆಸಿಟಿ, ನಿಮ್ಮ ಆರ್ಥ್ರೈಟಿಸ್, ನಿಮ್ಮ ಅಸ್ತಮ, ಈ ಥರದ ನಾನಾ ಥರದ ಕಾಯಿಲೆಗಳು ಯಾಕೆ ಬಂದಿದೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಬಿಟ್ರೆ ಯಾರ ಹತ್ರನೂ ಹೋಗಬೇಕಾಗಿಲ್ಲ. ನೀವು ಕಷ್ಟಪಟ್ಟು ದುಡ್ದಂಥ ದುಡ್ಡು ಯಾರಿಗೂ ಕೊಡಬೇಕಾಗಿಲ್ಲ. ಆದ್ಮೇಲೆ ಇದನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ ನಿಷ್ಕಾಮ ಅಂತ. ಅಂದರೆ ಯಾವ ಫಲಾಪೇಕ್ಷೆ ಇಟ್ಕೊಳ್ದಾರೆ, ನಿಮ್ಮಿಂದ ನನಗೇನು ಆಸ್ತಿ ಬೇಕಾಗಿಲ್ಲ, ನಿಮ್ಮಿಂದ ಹಣ ಬೇಕಾಗಿಲ್ಲ, ನಿಮ್ಮಿಂದ ಹೆಸರು ಬೇಕಾಗಿಲ್ಲ, ನಿಮ್ಮಿಂದ ಕೀರ್ತಿ ಬೇಕಾಗಿಲ್ಲ. ನನಗೆ ನನಗೆ ಗೊತ್ತಿರ್ತಕ್ಕಂಥ ಸತ್ಯ, ನನ್ನ ಜೊತೆ ಹತ್ತಾರು ಜನ ವಿಜ್ಞಾನಿಗಳು, ಹತ್ತಾರು ಜನ ಸಮಾನ ಮನಸ್ಕರಾದಂಥ ವೈದ್ಯರು ನನ್ನ ಜೊತೆ ಇದ್ದಾರೆ, ಸಂಶೋಧಕರಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ನಾವು ವಿಚಾರ ವಿನಿಮಯಗಳನ್ನು ಮಾಡ್ತಾ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ತಿಳಿಸ್ಕೊಡುವಂಥ ನೇತೃತ್ವವನ್ನು ಸ್ವಲ್ಪ ಪ್ರಬಲವಾಗಿ ನಾನು ತಗೊಂಡಿದ್ದೀನಿ ಅಷ್ಟೇ. ಆದ್ಮೇಲೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗೆ ನನಗೆ ಫೋನ್ ಮಾಡಿ. ನನ್ನ ನಂಬರ್ 9964762267. ಮತ್ತೊಮ್ಮೆ ಹೇಳ್ತೀನಿ, 9964762267. ಇದು ನಿಮ್ಮ ಸಂಪರ್ಕಕ್ಕಾಗಿನೇ ಇರತಕ್ಕಂಥ ಒಂದು ಸಂಖ್ಯೆ. ದಯವಿಟ್ಟು ಇದಕ್ಕೆ ಫೋನ್ ಮಾಡಿ, ಇದಕ್ಕೆ ವಾಟ್ಸಪ್ ಮಾಡಿ, ಹಾಂ, ವಿಚಾರಗಳನ್ನು ತಿಳ್ಕೊಳ್ಳಿ. ತುಂಬ ಜನ, ಸಾವಿರ ಸಾವಿರ ಜನ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿ. ನೀವು ಏನೂ ಕೇಳಲ್ಲ ನಮ್ಮಿಂದ, ಆದರೆ ನಿಮ್ಮ ಹತ್ರ ಬಂದು ಹೋದವರೆಲ್ಲ ಅಷ್ಟು ಅದ್ಭುತವಾದ ಪರಿಣಾಮವನ್ನು ತಗೊಂಡು ಆರೋಗ್ಯಪೂರ್ಣವಾಗಿದ್ದಾರೆ, ನಮಗೂ ಅವಕಾಶ ಮಾಡಿಕೊಡಿ ಅಂತ ತುಂಬ ಜನ ಕೇಳ್ತಿರ್ತಾರೆ. ಖಂಡಿತ ಬನ್ನಿ. ನಾನು ಸ್ವಲ್ಪ ದಿನ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಲ್ಲಿ ನಾನು ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ. ಇನ್ಮೇಲೆ ನಿಮಗಾಗಿ ನಾನು ಇಡೀ ವಾರ ಸಿಗಬೇಕು, 5 ದಿನ ವಾರದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಜೊತೆಯಲ್ಲಿ ಆದ್ಮೇಲೆ ತುಂಬ ಜನ ನನ್ನ ಫೇಸ್ಬುಕ್ ವಿಡಿಯೋಸ್ ನೋಡಿ, ವಾಟ್ಸಪ್ ವಿಡಿಯೋಸ್ ನೋಡಿ, ಆಡಿಯೋಸ್ ಕೇಳಿ ನಮ್ಮ ಶಿಬಿರಕ್ಕೆ ಬಂದು ಬಹಳ ಜನ ಕೇಳ್ತಾ ಇರೋದೇನು ಅಂದರೆ, ನಾವು ಕಾರ್ಯಕ್ರಮ ಆರ್ಗನೈಸ್ ಮಾಡ್ತೀವಿ, ನಮ್ಮ ಸಂಸ್ಥೆಗೆ ಬಂದು ಕಾರ್ಯಕ್ರಮ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸಂಘ ಸಂಸ್ಥೆಗಳು ನೀವೆಲ್ಲರೂ ಸೇರಿಕೊಂಡು ಆರ್ಗನೈಸ್ ಮಾಡಿ, ಎಂಪ್ಲಾಯೀಸ್ಗಳು ನೀವೆಲ್ಲ ಸೇರಿಕೊಂಡು ನಿಮ್ಮ ಸಂಘ ಸಂಸ್ಥೆಯಲ್ಲಿ ಆರ್ಗನೈಸ್ ಮಾಡಿ ನೋಡಿ. ಲಾಯರ್ಸ್ ಬಾರ್ ಅಸೋಸಿಯೇಷನಿಂದ ಫೋನ್ ಮಾಡಿ ಕರೀತಾ ಇರ್ತಾರೆ, ಅಲ್ಲಿ ಪ್ರೋಗ್ರಾಮ್ ಕೊಡ್ತೀವಿ. ಜಡ್ಜಸ್ ಕಾರ್ಯಕ್ರಮಕ್ಕೆ ಕರೀತಿರ್ತಾರೆ. ಡಿ ಸಿ ಆಫೀಸಿಂದ, ಎಜುಕೇಷನ್ ಇನ್ಸ್ಟಿಟ್ಯೂಟಿಂದ, ಸ್ಕೂಲು ಕಾಲೇಜುಗಳಿಂದ, ಹೀಗೆಲ್ಲರೂ ನಮ್ಮನ್ನು ಆಹ್ವಾನ ಮಾಡ್ತಿರ್ತಾರೆ. ಸ್ವತಃ ಮಠಾಧಿಪತಿಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಮಠಾಧಿಪತಿಗಳಂತೂ ಅಷ್ಟು ಪ್ರೀತಿಯಿಂದ ನಮಗೆ ಆಹ್ವಾನ ಮಾಡ್ತಾ ದಯವಿಟ್ಟು ನಮಗೆ ಸಮಯ ಕೊಡಿ, ನಾವೆಲ್ಲ ಜನ ಸೇರಿಸ್ತೀವಿ, ಅಪಾರವಾದ ಜ್ಞಾನ ಇದೆ ನಮ್ಮ ಜನಗಳಿಗೆ ಕೊಡಿ ಅಂತ ಕರೀತಿರ್ತಾರೆ. ಖಂಡಿತ ಭಾನುವಾರ ಸೋಮವಾರ ನಾನು ಯಾವಾಗಲೂ ಉಪನ್ಯಾಸಕ್ಕಾಗಿ ಅಂತಲೇ ಬರ್ತೀನಿ. ನಾನು ನಿಮ್ಮ ಹತ್ರ ಏನು ಕೇಳಲ್ಲ, ಆದ್ಮೇಲೆ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ತಿಳಿಸ್ಕೊಡೋದು. ನಿಮ್ಮನ್ನು ಬದಲಾಯಿಸಿದರೆ, ನೀವು ಬದಲಾಯಿಸ್ಕೊಂಡು ಆರೋಗ್ಯವನ್ನು ಪಡ್ಕೊಂಡ್ರೆ ಅದಕ್ಕಿಂತ ಸಂತೋಷ ನನಗೇನೂ ಇಲ್ಲ. ಹಾಗಾಗಿ ಆದ್ಮೇಲೆ ದಯವಿಟ್ಟು ಈ ಎಲ್ಲ ವಿಡಿಯೋವನ್ನು, ಇನ್ನೂ 10 ವಿಡಿಯೋಗಳಲ್ಲ 100 ವಿಡಿಯೋಗಳನ್ನ, ಒಂದೊಂದು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋ ಅಂತ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಎಲ್ಲಿ ಸರಿ ಮಾಡಬೇಕು ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ನಿಮ್ಮ ವಾಟ್ಸಾಪ್ ಮುಖಾಂತರ, ಹಾಗೆ ಫೇಸ್ಬುಕ್ ಮುಖಾಂತರ, ಟ್ವಿಟರ್ ಮುಖಾಂತರ, ನಿಮ್ಮ ಶೇರ್ ಇಟ್ ಮುಖಾಂತರ ಎಲ್ಲರಿಗೂ ನೀವು ಹಂಚ್ಕೊಳ್ಳಿ. ಜ್ಞಾನವನ್ನು ತಗೊಳ್ಳಿ, 10 ಜನಕ್ಕೆ ಹಂಚಿ. ನಾವು ಭಾರತೀಯರು ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೇಕು, ಬಿಟ್ಟರೆ ಇನ್ಯಾರೂ ನಮ್ಮನ್ನು ಉದ್ಧಾರ ಮಾಡಲ್ಲ. ಎಲ್ಲ ವಿದೇಶಿ ಕಂಪ್ನಿಯವರು ನಾವು ಎಷ್ಟು ಬೇಗ ರೋಗಿಗಳಾಗ್ತೀವೋ ಅಂತ ಕಾಯ್ತಾ ಇದ್ದಾರೆ, ಹಪಹಪಿಸ್ತಿದ್ದಾರೆ. ಯಾಕೆಂದರೆ ಭಾರತೀಯರು ಮುಗ್ಧತೆ ಇದೆ, ಅವ್ರು ಏನು ಕೊಟ್ಟರು ತಿಂತಾರೆ, ಏನು ಪೇಪರಲ್ಲಿ ಹೇಳಿದ್ರು ತಿಂತಾರೆ, ಏನು ಟಿವಿಯಲ್ಲಿ ಅಡ್ವರ್ಟೈಸ್ ಕೊಟ್ಟರು ತಿಂದುಬಿಡ್ತಾರೆ. ತಿಂತಾರೆ, ಕುಡಿತಾರೆ, ರೋಗ ಬರುತ್ತೆ, ರೋಗ ಬಂದಾಗ ದುಡ್ಡಾಗುತ್ತೆ, ರೋಗ ಗುಣ ಮಾಡ್ಕೊಳ್ಳೋಕ್ಕೆ ನಾವು ಔಷಧಿ ಮಾತ್ರ ಕೊಡ್ತೀವಿ, ಅದರಲ್ಲೂ ದುಡ್ಡಾಗುತ್ತೆ, ಎರಡೂ ಆಯಾಮದಲ್ಲಿ ಅವ್ರು ದುಡ್ಡು ಮಾಡಿಕೊಂಡು ಇರ್ತಾರೆ. ನಾವು ಭಾರತೀಯರು ಹಂತ ಹಂತವಾಗಿ ಹಾಳಾಗ್ತಾ ಇದ್ದೀವಿ. ಆದ್ಮೇಲೆ ದಯವಿಟ್ಟು ಕಟು ವಾಸ್ತವ ಸತ್ಯಗಳನ್ನು ಮಧ್ಯ ಮಧ್ಯ ನಾನು ಸಮಯ ಸಿಕ್ಕಿದಾಗ ನಾನು ತಿಳಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಹಂಚ್ಕೊಳ್ಳಿ. ಏನಾದರೂ ಅನುಮಾನಗಳಿದ್ದರೆ, ಗೊಂದಲಗಳಿದ್ದರೆ, ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ನಾನು ಹಿಂದೆ ಹೇಳಿದಂಥ ಈ ನಂಬರ್ಗೆ ಪ್ರತಿದಿನ ಬೆಳಿಗ್ಗೆ 10 ರಿಂದ 12 ಗಂಟೆ ಒಳಗೆ ಫೋನ್ ಮಾಡಿ. 2 ಅವರ್ಸ್ ಅದ್ರ ಹೊರತಾಗಿ ನೀವು ಫೋನ್ ಮಾಡಿದ್ರೆ ಖಂಡಿತ ನಾವು ಪಿಕ್ ಮಾಡೋದಿಲ್ಲ. 10 ರಿಂದ 12 ಗಂಟೆ ಒಳಗೆ ಫೋನ್ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಾನೆಲ್ಲೂ ನಿಮ್ಮ ಹತ್ರ ಹಣ ಕೇಳಲ್ಲ, ಆಸ್ತಿ ಕೇಳಲ್ಲ, ಏನೂ ಕೇಳಲ್ಲ. ಅಪಾಯಿಂಟ್ಮೆಂಟ್ ತಗೊಳ್ಳಿ, ದಯವಿಟ್ಟು ಬನ್ನಿ, ಬಂದು ನಿಮ್ಮ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳಿ. ಯಾಕೆಂದರೆ ಜೀವನ ಇರೋದು ಒಂದೇ, ಆದ್ಮೇಲೆ ಎರಡೆರಡು ಜೀವನ ಇಲ್ಲ.
ಒಂದು ಜೀವನ ಆರೋಗ್ಯಪೂರ್ಣವಾಗಿ ಕಳೆಯಬೇಕು ಅನ್ನೋದು ನನ್ನ ಆಸೆ ಯಾಕೆಂದ್ರೆ ತುಂಬಾ ಜನ ರುದ್ರತ್ರ ನೋಡ್ತೀನಿ ಹಣ್ಣಣ್ಣು ರುದ್ರ ಒದ್ದಾಡ್ತಿರ್ತಾರೆ ಪಾಪ ನನಗೆ ತುಂಬಾ ನೋವಾಗುತ್ತೆ ಬೇಕಾದಂಗ ಆಸ್ತಿ ಇದೆ ಅಧಿಕಾರ ಇದೆ ಐಶ್ವರ್ಯ ಇದೆ ಅಂತಸ್ತ ಇದೆ ಹೆಸರು ಇದೆ ಆರೋಗ್ಯ ಇಲ್ಲ ನೆಮ್ಮದಿ ಇಲ್ಲ ಕಿಡ್ನಿ ಫೇಲ್ ಅಂತೆ ಡಯಾಲಿಸಿಸ್ ಅಂತೆ ಇನ್ನೇನೋ ತೊಂದ್ರೆ ಚರ್ಮ ರೋಗ ಅಂತೆ ಡಯಾಬಿಟಿಕ್ ಅಂತೆ ಅದು ತಿನ್ನಬಾರದು ಇದು ತಿನ್ನಬಾರದು ಅಂತ ಅವರ ಸುತ್ತ ಅವರೇ ಒಂದು ಬೇಲಿ ಹಾಕೊಂಡು ಜೈಲಲ್ಲಿ ಊಟ ಮಾಡದಂಗೆ ಮನೆಯಲ್ಲಿ ಊಟ ಮಾಡ್ಕೊಳ್ತಾರಲ್ಲ ಅದು ನೋಡಿದಾಗ ತುಂಬಾ ಕರಳು ಕಿತ್ತು ಬರುತ್ತೆ ಯಾಕಿಷ್ಟು ಹಾಳಾಗ್ತಾ ಇದೀವಿ ಇದರ ಬಗ್ಗೆ ಸುಮಾರು 7 ರಾಜ್ಯದಲ್ಲಿ 9 ವರ್ಷ ಅಧ್ಯಯನ ಮಾಡಿದಿನಿ ಓದಿದಿನಿ 16 ಅಮೂಲ್ಯವಾದಂತ ವ್ಯಕ್ತಿಗಳತ್ರ ಕೂತು ಕಲ್ತಿದಿನಿ ಪ್ರಯೋಗದಲ್ಲಿ ನಾನು ಲಕ್ಷಾಂತರ ಜನಗಳ ಮೇಲೆ ಇದನ್ನ ಪ್ರಯೋಗಿಕವಾಗಿ ಅಳವಡಿಸಿ ನೋಡಿ ಅದರ ಲಾಭ ನಷ್ಟಗಳನ್ನು ತಗೊಂಡು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆತ್ಮರೆ ಇದರೆಲ್ಲ ಲಾಭವನ್ನು ತಗೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಈ ಎಣ್ಣೆಯ ಹಿಂದಿನ ಹುನ್ನಾರ ತಿಳಿಸಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮತ್ತೊಮ್ಮೆ ನಾನು ನಿಮಗೆ ಕಡೆದಾಗಿ ಗಮನಿಸಲಿಕ್ಕೆ ಹೇಳ್ತೀನಿ ಜನವರಿ 26ನೇ ತಾರೀಕಲ್ಲಿ ತರಂಗ ಬಂದಿದೆ ಆ ಜನವರಿ 26ನೇ ತಾರೀಕಿನ ತರಂಗ ಪತ್ರಿಕೆಯನ್ನು ತಗೊಂಡು ನೀವು ನೋಡಿದ್ರೆ ಇನ್ನೂ ಇದರ ಬಗ್ಗೆ ಸಮಗ್ರವಾದ ಮಾಹಿತಿ ಇದೆ ಇನ್ನೂ ಹೆಚ್ಚಿನದಾಗಿ ಬೇಕು ಅಂದ್ರೆ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ